ಶ್ವೇತಾ, ಇವತ್ ನಡೆದಿದ್ ಫಂಕ್ಷನ್ ಅಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ನಾನೇ ಆಗಿರ್ತೀನಿ ಅನ್ಕೊಂಡೆ, ಆದ್ರೆ ಎಲ್ರ ಗಮನನು ನೀನೇ ಸೆಳ್ಕೊಂಡ್ಬಿಟ್ಟೆ. ಹೌದು, ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದು? ನಾ ಚಿಕ್ಕೋಳಾಗಿದ್ದಾಗ ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದು. ಏನು ಗಜ, ಇವಳು ಎಷ್ಟ್ ಚೆನ್ನಾಗಿ ಹಾಡ್ ಹೇಳಿದ್ಲು. ಚೆನ್ನಾಗಿ ಹಾಡ್ದೆ ಅಂತ ಒಂದ್ಸಲ ಹೇಳಿದ್ರೆ ನಿನ್ ಬಾಯಲ್ಲಿರೋ ಮುತ್ತು ಉದ್ರೋಗುತ್ತಾ? ಮುತ್ನ ಹೋಲ್ಸೆಲ್ ಕೊಡೋದಕ್ಕೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಹಲೋ ಗಜ, ನಾನು ಬೆಂಗಳೂರಿಂದ ರಾಮಪ್ಪ ಮಾತಾಡ್ತಾ ಇರೋದು. ನಿನ್ ಬಗ್ಗೆ ಯಾರೋ ನಾಲ್ಕು ಜನ ರೌಡಿಗಳು ಕಾಲೇಜಿಗೆ ನುಗ್ಗಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ನೀನ್ ಮೈಸೂರಲ್ಲಿ ಇದ್ಯಾ ಅಂತ ಎಲ್ಲ ತಿಳ್ಕೊಂಡ್ ಹೋದ್ರು. ನಿಶ್ಚಿತಾರ್ಥಾಗಿ ಆಗೋಬಿಟ್ಟಿದ್ದೆ ನಾಗಣ್ಣ. ನಾಳೆನೇ ನಿಕ ನನ್ನ ಹದ್ ಬಸ್ದಲ್ಲಿ ಇದ್ಕೊಂಡು ಹೀಗ್ ಮಾಡ್ಬಿಟ್ಲು ಅಂದ್ರೆ ನನ್ಗೆ ಮರ್ಯಾದೆಗೆ ಹೋಗ್ಬಿಡ್ತು ನಾಗಣ್ಣ. ನೀವೇ ಏನಾದ್ರೂ ಸಾಲ್ವ್ ಮಾಡ್ಬೇಕು ನಾಗಣ್ಣ. ರೌಡಿಗಳನ್ನ ಮುಂದಿಟ್ಕೊಂಡ್ ಬಂದ್ರೆ ನಾವೇನ್ ಭಯ ಬಿಡ್ತೀವಿ ಅಂತ ಅನ್ಕೊಂಡೆ ಅಣ್ಣ? ಭಯ ಬಿಡೋದ್ ನೀನಲ್ಲ, ಇವನು ಈ ನನ್ ಮಗ ಭಯ ಬಿಡುತ್ತಾನೆ. ಹರಿ ಅಂದ್ರೆ ನನ್ಗೆ ಪ್ರಾಣ, ಆ ಪ್ರಾಣನೇ ತೆಗಿತೀನಿ. ಸುರಪಣ, ಏನಿಲ್ಲಣ, ಒಂದು ಚಿಕ್ಕ ಸೆಟಲ್ಮೆಂಟ್. ಬಾ, ನಿನ್ನ ತಮ್ಮ ಸತ್ ವಿಷ ಗೊತ್ತಾಯ್ತು, ರಕ್ತ ಕುದೀತಾ ಇದೆ. ಕೊದ್ದದ್ ಯಾರಣ? ಗಜ, ನನ್ ಕಣ್ ಮುಂದೆನೆ ಸಾಯಿಸ್ಬಿಟ್ಟ. ಅವನ್ ಈ ಊರ್ನಲ್ಲೇ ಇದ್ದಾನೆ ಅಂತ ನನಗ್ ಗೊತ್ತಾಯ್ತು. ಅದಕ್ಕೆ ನಿನ್ನ ಹುಡುಕೊಂಡ್ ಬಂದೆ. ಈ ಊರಲ್ಲಿದ್ದಾನೆ ಅಂದ್ಮೇಲೆ ಮುಗ್ದೋಯ್ತು. ಆ ಗಜಾನ ಕಡಿದು ಮಾಂಸ ಅಂಗಡಿಯಲ್ಲಿ ನೇತ್ ಹಾಕಿಸ್ತೀನಿ. ಅವನು ಯಾವ ಗಲ್ಲಿಯಲ್ಲಿ ಇದ್ರು ಸರಿ, ನಮ್ ಹುಡುಗರು ಕೈಗೆ ಸಿಕ್ಕೇ ಸಿಗ್ತಾನೆ. ಈ ಕೆಲಸ ನಂದು, ನೀನ್ ಇದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ನಾನಿದ್ದೀನಿ ಸೂರಪ್ಪಣ್ಣ, ನಾನಿದ್ದೀನಿ. ಸರ್, ಪ್ರತಿಯೊಬ್ರು ವೋಟರ್ ಐಡಿ ಕಾರ್ಡ್ ಬೇಕು ಅಂತ ಬರ್ತಾರೆ, ನೀವೇನ್ ಸರ್ ಇರೋದನ್ನ ತೆಗಿಸ್ತಾ ಇದ್ದೀರಾ? ಹೇಳಪ್ಪ ಜಿ. ಗಜ, ಈಗ ನಾವು ಶಾಪಿಂಗ್ ಹೊರಟಿದೀವಿ, ಮುಗಿಸ್ಕೊಂಡು ಒಂದ್ ಗಂಟೆ ಮನೆಗೆ ಬಂದ್ಬಿಡ್ತೀವಿ. ಶಾಪಿಂಗ್? ಶ್ವೇತಾ ಎಲ್ಲಿದ್ದಾಳೆ? ಶ್ವೇತಾ, ಅಪ್ಪಾಜಿ, ಸತ್ಯ, ವರಲಕ್ಷ್ಮಿ, ಅಮ್ಮ ಎಲ್ಲ ಇದ್ದಾರೆ. ಯಾವ ಕಾಂಪ್ಲೆಕ್ಸ್? ವರಲಕ್ಷ್ಮಿ, ನಿಂಗೆ ಏನ್ ಬೇಕೋ ಎಲ್ಲ ಸೆಲೆಕ್ಟ್ ಮಾಡ್ಕೋ. ಆ ನೆಕ್ಲೆಸ್ ತೋರಿಸಿ. ಚೆನ್ನಾಗಿದೆ ಅಲ್ವಾ? ಅದಾ, ಇದ್ ಸ್ವಲ್ಪ ಸುಮಾರು. ಅದೇ ಇದ್ ನೋಡಿ ಮೇಡಮ್, ಈ ನೆಕ್ಲೆಸ್ ನಿಮ್ಗೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಎಷ್ಟ್ ಚೆನ್ನಾಗಿದೆ ಅಲ್ವಾ ವರಲಕ್ಷ್ಮಿ? ಇದ್ ನೋಡ್ ಕಂದ ಚೆನ್ನಾಗಿದ್ಯಾ? ಹೂನಮ್ಮ, ಆ ಡಿಸೈನ್ ಚೆನ್ನಾಗಿದೆ. ಇದಾ? ಅದಲ್ಲ, ನೆಕ್ಸ್ಟ್. ಹಾ, ಆ ನೆಕ್ಲೆಸ್ ತೋರಿಸಿ. ನೈಸ್ ಡಿಸೈನ್, ತುಂಬಾ ಚೆನ್ನಾಗಿದೆ ಅಲ್ವಾ? ನಿನಗಿಷ್ಟ ಆಯ್ತಾ? ಇದು ವರಲಕ್ಷ್ಮಿಗೆ ಚೆನ್ನಾಗಿರುತ್ತಲ್ವಾ? ತುಂಬಾ ಚೆನ್ನಾಗಿದೆ. ಇದನ್ನ ಹಾಕೊಂಡ್ರೆ ಇವಳು ಮಹಾಲಕ್ಷ್ಮಿ ತರ ಕಾಣಿಸ್ತಾಳೆ. ಹೌದೌದು, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರು ಸೆಲೆಕ್ಟ್ ಮಾಡಿದ್ರೆ? ಏನ್ ಚೆನ್ನಾಗಿದ್ರೇನಮ್ಮ, ಒಳ್ಳೆ ಶಿವನ್ ಕತ್ತಲ್ ಹಾವು ಸುತ್ಕೊಂಡಂಗ ಇರುತ್ತೆ. ಶಿವನ್ಗೆ ಹಾವೇ ಅಂದ. ನೆಕ್ಲೆಸ್ ಏನೋ ಚೆನ್ನಾಗಿದೆ, ಆದ್ರೆ ಇವಳಿಗೆ. ನಾವ್ ಇಲ್ಲಿ ಬಂದಿರೋದು ಶಾಪಿಂಗ್ ಮಾಡಕ್ಕೆ, ಹಾವು ಹಿಡ್ಕೊಂಡು ಹೋಗಕ್ಕಲ್ಲ. ಏನಾರು ಮಾಡ್ಕೊಳ್ಳಿ. ನನ್ ಸೆಲೆಕ್ಷನ್ ನಿನಗೆ. ವಾವ್, ನಾನು ಹೇಳಿಲ್ಲ ಸತ್ತಿಂದು ನಂದು ಒಂದೇ ಟೇಸ್ಟ್ ಕೊಡು. ಸರ್, ಪ್ಯಾಕ್ ಮಾಡ್ಲಾ ಸರ್? ಪ್ಯಾಕ್ ಟೇಕ್ ಬ್ಯಾಕ್, ಒಂದ್ಸಲ ಟೇಸ್ಟ್ ನೋಡಿದ್ಮೇಲೆ ಹಾಕದ್ ಬೇಸ್ಟ್. ನೆಕ್ಲೆಸ್ ಚೆನ್ನಾಗಿದೆ ಅಲ್ವಾ? ಹೌದಲ್ವಾ, ನಿಮ್ದು ನಂದು ಒಂದೇ ಟೇಸ್ಟ್. ನೀವು ಅಷ್ಟೇ, ಈ ನೆಕ್ಲೆಸ್ ಹಾಕೊಂಡ್ರೆ ಸತ್ತಿನ ತರ ಚಿಕ್ಕೊಳ್ತಾನೇ ಕಾಣ್ತೀರ ಅಲ್ವಾ? ನೀವ್ ಯಾಕೆ ಹೊಡೆದಿ ಅಂತ ನನಗಂತೂ ಗೊತ್ತಿಲ್ಲ, ನಿಮಗ್ ಗೊತ್ತಾ? ಓ, ನನಗ್ ಚೆನ್ನಾಗ್ ಗೊತ್ತು. ಕಾರಣ ಗೊತ್ತಿದ್ರೆ ಸರಿ. ಸತ್ಯ, ನನ್ಗೆ ಅಳು ಬರ್ತಾ ಇದೆ, ಸೈಡ್ ಅಲ್ಲಿ ಹೋಗಿ ಅಳ್ತಾ ಇರ್ತೀನಿ. ಎಕ್ಸ್ಕ್ಯೂಸ್ ಮೀ, ಥ್ಯಾಂಕ್ ಯು. ಇದೆಲ್ಲ ಪ್ಯಾಕ್ ಮಾಡ್ಬಿಡಿ. ಓಕೆ ಮೇಡಮ್. ಸಾರಿ ಮೇಡಮ್, ಈ ನೆಕ್ಲೆಸ್ ಆಗ್ಲೇ ಸೆಲೆಕ್ಟ್ ಆಗಿದೆ, ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಡಿಸ್ಪ್ಲೇ ಮಾಡ್ಬಿಟ್ಟಿದ್ದಾರೆ. ಏನ್ರಿ ಇದು, ಇದನ್ನ ಬಹಳ ಇಷ್ಟಪಟ್ಟಿದ್ವಿ ನಾವು. ಅವರು ಹಾಗೇನೆ ಅವ್ರ ಗರ್ಲ್ ಫ್ರೆಂಡ್ಗೋಸ್ಕರ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ದಾರೆ ಮೇಡಮ್.
ಇದು ನಮಗ್ ಕೊಟ್ಬಿಡಿ, ಆಮೇಲೆ ಅವ್ರಿಗೆ ಬೇರೆ ಮಾಡ್ಕೊಡಿ. ಅಯ್ಯೋ ಎಲ್ಲಾದ್ರೂ ಉಂಟೆ, ಮದ್ವೆಗೆ ಯಾವ ಡಿಸೈನ್ ಬೇಕೋ ನಡೆಯುತ್ತೆ, ಆದ್ರೆ ಲವ್ ಆಗಲ್ಲ ಅದೇ ಡಿಸೈನ್ ಬೇಕು. ಪಾಪ ಎಷ್ಟ್ ಕಷ್ಟಪಟ್ಟು ಸೆಲೆಕ್ಟ್ ಮಾಡಿದನೋ ಏನೋ. ನಮಗ್ ಬೇಡ, ಅವ್ರಿಗೆ ಕೊಟ್ಬಿಡಿ, ಅವ್ರಿಗೆ ಕೊಟ್ಬಿಡಿ. ನೆಡ್ರಿ 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 ಬೇಗ, ಎಲ್ಲ ನೆಡ್ರಿ ನೆಡ್ರಿ ಬನ್ನಿ. ನೀವು ಹೋಗ್ತಾರೆ, ಒಂದ್ ನಿಮಿಷ ಬಂದೆ. ಹೆಂಗವ್ರೆ ಮಚ್ಚೆ ಹುಡುಗರುಗಳು, ಸೂಪರ್ಗವ್ರೆ, ಉಚ್ಚರಿಸಲ್ಲ ಮಚ್ಚೆ. ಶ್ವೇತಾ, ನೀನ್ ತೋರಿಸಿದ ನೆಕ್ಲೆಸ್ ಸಿಕ್ಕಿದ್ರೆ ಚೆನ್ನಾಗಿರೋದು. ವೈಟ್ ಡ್ರೆಸ್ ಅವಳು, ಏನೇ ಇದ್ರು ತುಂಬಾ ಚೆನ್ನಾಗಿದ್ದಾಳೆ. ಏನ ಕೈ ತೋರಿಸ್ತವನಲ್ಲ, ಏನ ನಮ್ಗೆ ಗುರಾಯಿಸ್ತವನೆ ಅಣ್ಣ. ಆಯ್ತಣ್ಣ, ಅಣ್ಣ ಇಲ್ಲೇ ಹತ್ರದಲ್ಲಿದ್ದೀನಣ್ಣ, ಬಂದೆ ಅಣ್ಣ. ಈ ಅಣ್ಣನ ಫೋನ್ ಬರಲ್ಲ. ಏನದು ಕ್ಯಾಪ್? ಕೌಬಾಯ್ ಸ್ಟೈಲ್ ಅಂದ್ರೆ ದನ ಕಾಯೋನು ಅನ್ನು. ಇಂಗ್ಲಿಷ್ ಅವ್ರ ಹಂಗೇನೆ. ಯಾಕೆ ಈ ರೋಡಲ್ಲಿ ಹೋಗ್ತಾ ಇದೀಯಾ? ಆ ಕಡೆ ಟ್ರಾಫಿಕ್ ಜಾಸ್ತಿನಮ್ಮ, ಅದಕ್ಕೋಸ್ಕರ. ಗಾಡಿ ಓಡಿಸ್ತ ಸತ್ಯ ವಾಂತಿ ಗಿಂತಿ ಮಾಡ್ಬಿಟ್ಲ. ಇಲ್ಲ ಅಪ್ಪಾಜಿ, ಬಾಯ್ಲೆ. ಯಾಕೆ ಕರ್ದಿದ್ದು ಅಪ್ಪಾಜಿ? ನಾನು ಈಗ ಬರ್ತೀನಿ. ನೀನ್ ನಿಧಾನವಾಗಿ ಬಾ, ಮನೆಯವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಸತ್ಯನ್ಗೆ ನಾನು ಒಳ್ಳೆ ಕಂಪನಿ ಕೊಡ್ತೀನಿ ನೋಡ್, ಬಂದ್ಲು ಸತ್ಯ. ಬಾ ಸತ್ಯ, ರೂಮ್ಗೆ ಹೋಗಿ ಚೆಸ್ಸಾಡ. ಕಣ್ಣು ಮುಚ್ಚಿದ್ರೆ ಕನ್ಸಲ್ಲು ಅವನೇ ಕಾಣಿಸ್ತಾ ಇದ್ದಾನೆ. ಒಂದ್ಸಾರಿ ಅವನ್ ನನ್ನ ಕೈಗೆ ಸಿಕ್ಕಿದ್ರೆ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತೇನೆ. ಛೇ 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 ಛೇ, ಆ ಸೂರಪ್ಪನಿಗೆ ಮುಖ ತೋರ್ಸಕ್ ಆಗ್ತಾ ಇಲ್ವಲ್ರು. ನಮ್ದಿಷ್ಟು ಹವಾ ಆಯ್ತು, ಇಡೀ ಸಿಟಿನ ಫಿಲ್ಟರ್ ಮಾಡಿದ್ರು. ಆ ನನ್ನ ಮಗ ಗಜಾ ಸಿಗ್ತಾ ಇಲ್ಲ ಅಂದ್ರೆ ನನ್ನಷ್ಟಕ್ಕೆ ನಾನೇ ಲಾಂಗ್ ಹಾಕೊಂಡು ಸತ್ತೋಗ್ಬಿಡ್ಬೇಕು ಅನ್ಸುತ್ತೆ. ಎಲ್ಲಿದ್ದಾನ್ರು ಅವನು? ಇನ್ನಿಪ್ಪತ್ನಾಲ್ಕು ಗಂಟೆಯಲ್ಲಿ ಅವನ ತಂದು ನನ್ನ ಎದುರುಗಡೆ ನಿಲ್ಲಿಸಲಿಲ್ಲ ಅಂದ್ರೆ ನೀವ್ಯಾರು ಇಲ್ಲಿರಲ್ಲ. ಯಾರ ನೀನು? ವಿಷಯ ಮೊದಲು, ಅಡ್ರೆಸ್ ಆಮೇಲೆ. ಆಮೇಲೆ ಏ ಯಾರು ನೀನು ಹೈವಾನ್? ಈಗ ಅರ್ಧ ಗಂಟೆ ಮುಂಚೆ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ನಾಲ್ಕು ಜನ ಹುಡುಗರು ಹೆಣ್ಮಕ್ಳ ಬಗ್ಗೆ ಬಹಳ ಕೆಟ್ಟದಾಗ ಕಮೆಂಟ್ಸ್ ಮಾಡ್ತಾ ಇದ್ರು. ಅವ್ರು ಈ ಮನೆಯೊಳಗೆ ಬಂದ್ರು, ನಿನ್ನ ಹುಡುಗರೇ ಅನ್ಕೊಂಡಿದ್ದೀನಿ. ಅವ್ರು ಮಾಡಿದ ತಪ್ಪು ಅಂತ ಹೇಳ್ಬಿಟ್ಟು ಹೋಗಕ್ ಬಂದಿದ್ದೀನಿ. ಕರೀತಿ ಅವ್ರನ್ನ? ನಾನ್ ಬಂದಿರೋದು ಗುದ್ದಾಡಕ್ಕಲ್ಲ, ಬುದ್ಧಿ ಹೇಳಕ್ಕೆ. ನನಗ್ ಬೇಕಾಗಿರೋದು ನೀವಲ್ಲ, ಅವರು. ನೀವೇ ಕರೀತೀರ ಇಲ್ಲ ನಾನೇ ಹುಡ್ಕೊಳ್ಳ? ಯಾವ್ದು ಸೆಟ್ಲ್ಮೆಂಟ್ ಇರ್ಬೇಕಣ್ಣ, ನಾಗಣ್ಣ ಯಾರಿಗೂ ಬೆಂಡೆತ್ತಿರ್ಬೇಕು. ಫೋಟೋ
ಈ ಸಿಟಿಲಿ ಇನ್ಮೇಲೆ ಯಾವ್ದಾದ್ರು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಕಮೆಂಟ್ಸ್ ಮಾಡಿದ್ರೆ ನನ್ನ ಮಗನೆ ಕಣ್ಗುಡ್ಡೆ ಕಿತ್ ಹಾಕ್ಬಿಡ್ತೀನಿ. ಹಿಂದೆ ನಾಲ್ಕು ಜನ ಇದ್ದ ತಕ್ಷಣ ದೊಡ್ಡ ರೌಡಿನಾ ನೀನು? ಗಜ, ನನ್ ತಂಟೆಗೆ ಏನಾದ್ರು ಬಂದ್ರೆ ಮುಕ್ಕಾಮುತಿ ಕುಯ್ದು ಹಾಕ್ಬಿಡ್ತೀನಿ. ಏನ್ರು ಇದೆಲ್ಲ, ಏನ್ ನಡೀತಿರೋ? ಅವನ ಮನೆ ಹೆಣ್ಮಕ್ಕಳ ಈ ನನ್ನ ಮಕ್ಕಳ ಚೂಡ ಹಚ್ಚಿದ್ರು ಅಂತ ಮೂಳೆ ಮುರಿಯುವಂಗ ಹೊಡೆದ್ಬಿಟ್ಟು ಹೋಗ್ಬಿಟ್ಟ ಅಣ್ಣ. ಯಾರು ಅವನು? ಹೊಡೆದಿರೋ ಏಟಿಗೆ ಅವನ ಹೆಸರು ಮರೆದು ಬಿಟ್ಟೆ, ಗಜ ಅಂತಣ್ಣ. ಗಜ ಗಜ, ನನಗ್ ಬೇಕಾದ ಗಜ ಅವನೇ ಕಂಡ್ರು, ಅವನೇ ಗಜ. ಜಸ್ಟ್ ಮಿಸ್, ಈಗ ನಂದು ಎಷ್ಟು ನಾಜುಕಾಗಿ ಟ್ರೈ ಮಾಡಿದ್ರು ಈ ಪಾನ್ ಮಾತ್ರ ಬೀಳ್ತಾ ಇಲ್ಲ. ನೆಕ್ಸ್ಟ್ ರೆಡ್ ಆಡು ತಗೋ. ಈ ದೇಶದಲ್ಲಿ ಹೆಂಗಸರು ಸಂತತಿ ಕುಗ್ಗೋಗಿದೆ ಅಂತ ಯಾವ ಮಹಾನ್ ಭಾವ ಹೇಳ್ದಪ್ಪ ಅಣ್ಣ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಲೇ, ಇನ್ನೊಂದ್ ವಾರದಲ್ಲಿ ಮದ್ವೆ ಕಣೆ. ಸಾರಿನಮ್ಮ, ನಾನಂತೂ ನಿನ್ ಏನ್ ಸಹಾಯನು ಮಾಡೋದಕ್ಕಾಗೋದಿಲ್ಲ. ನಾನು ಎಲ್ಲಿ ಸೋಲ್ತಾ ಇದ್ದೀನಿ? ರಾಣಿನೇ ಸಿಗ್ತಾ ಇಲ್ಲ. ರಾಣಿ ಏನು, ಮಹಾರಾಣಿನೇ ಸಿಗ್ತಾಳೆ ನನ್ ಮಾತ್ ಕೇಳಿದ್ರೆ. ರಿಯಲಿ? ಹೇಗೋ? ಅದೇ ಕಣೋ, ನನ್ ಫ್ರೆಂಡ್ ರಾಣಿ ಇದ್ದಾಳಲ್ಲ. ಏನಾಯ್ತವಳ್ಗೆ? ಲವ್. ಲವ್? ಅವಳು ನನಗ್ ಸಿಕ್ತಾಗೆಲ್ಲ ನೀನ್ ಸೂಪರ್ ಆಗಿದ್ಯಾ ಅಂತ ಹೇಳಿ ಹೇಳಿ ಹುಚ್ಚಿ ಆಗೋಗಿದ್ದಾಳೆ. ಮದ್ವೆ ಆದ್ರೆ ನಿನ್ನೆ ಅಂತ ಒಂಟಿ ಕಾಲ್ ಮೇಲೆ ನಿಂತಿದ್ದಾಳೆ. ಅಷ್ಟೇ ಅಲ್ಲ, ಅವಳು ಒಂಟಿ ಕಾಲಲ್ಲಿ ಕುಂಟ್ಕೊಂಡ್ಬಂದು ನನ್ ಕಾಲ್ ಹಿಡ್ಕೊಂಡು ನಿಮ್ಮ ಐದನ್ನ ಹೇಗಾದ್ರೂ ಮಾಡಿ ಮದ್ವೆಗೆ ಒಪ್ಸಿ ಇಲ್ದೆ ಹೋದ್ರೆ ಅವನ್ ಕಾಲ್ ತೆಗೆದ್ ಬಿಡ್ತೀರಿ ಅಂತ ಹೇಳಿದಾಳೆ. ಗೊತ್ತಾ? ಅಯ್ಯೋ, ಅದು ಅವಳು ಒಂಟಿ ಕಾಲ್ ಮೇಲಾದ್ರೂ ನಿಂತ್ಕೊಳ್ಳಿ ಇಲ್ಲ ಒಂಟೆ ಮೇಲಾದ್ರೂ ನಿಂತ್ಕೊಳ್ಳಿ, ಚಿಕ್ಕಂದಲ್ಲಿ ನಮ್ಮಿಬ್ರ ಮಧ್ಯೆ ಏನೇನ್ ನಡೆದಿದೆ ಅಂತ ಜ್ಞಾಪಕ ಇರ್ಲಿ. ನೀವೆಲ್ಲ ಆಡ್ತಾರೆ, ನಾನ್ ಸ್ವಲ್ಪ ರಾಣಿ ಬಗ್ಗೆ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ನಡೀರಮ್ಮ, ನಡೀರಿ, ನಡೀರಿ. ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ, ನಿಂತ್ಕೊಳ್ಳಿ. ಈಗ ಹೇಳಿ, ಅದ್ ಯಾವ ಹಾವರಾಣಿ ಅಂತ? ಯಾರೋ ಒಬ್ಬ ಅವನ್ ಗರ್ಲ್ ಫ್ರೆಂಡ್ಗೆ ಅಂತ ಆರ್ಡರ್ ಕೊಟ್ನಂತೆ. ಇದನ್ನ ನಾವೆಷ್ಟು ಇಷ್ಟಪಟ್ಟಿದೀವಿ ಅಂತ ಗೊತ್ತಾಗಿ, ಅಲ್ಲಲ್ಲ, ನೀನ್ ಎಷ್ಟು ಇಷ್ಟಪಟ್ಟಿದ್ಯಾ ಅಂತ ಗೊತ್ತಾಗಿ ಮತ್ತೆ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅದು ಏನು ಲವ್ವಾ? ಅವಳು ಅಂದ್ರೆ ನನ್ಗಿಷ್ಟ. ಅವಳು ಅಂದ್ರೆ ಶ್ವೇತ. ರಕ್ತ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಇದು ಒನ್ ಸೈಡ್ ಲವ್. ಈ ಕಡೆಯಿಂದ ಸಿಗ್ನಲ್ ಏನೋ ಹೋಗ್ತಾ ಇದೆ, ಬಟ್ ಆ ಕಡೆಯಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಆ ಕಡೆಯಿಂದ ಸಿಗ್ನಲ್ ನಾವು ಕೊಡಿಸ್ತೀವಿ. ಆತಂದ್ರೆ ನೀವು ತಗೋಬೇಡಿ, ಯಾವಾಗ ಏನ್ ಮಾಡ್ಬೇಕು ನಾನ್ ಮಾಡ್ತೀನಿ. ತಾವ್ ದಯವಿಟ್ಟು ದೋಸೆನ್ ಮಕ್ಚಾಕ್ಬೇಡಿ. ದೋಸೆನ್ ಹಾಗೆ ಬಿಟ್ರೆ ಸೀದೋಗುತ್ತೆ. ಪರವಾಗಿಲ್ಲ, ನಮಗ್ ಕರ್ಕಲೇ ಇಷ್ಟ. ತಾವ್ ದಯವಿಟ್ಟು. ರೆಡ್ ಬಿತ್ತ ನೋಡಿದ್ರ? ರೆಡ್ ರಾಣಿ ನಂದೇನೆ. ರಾಣಿ ನಿಮ್ ಗರ್ಲ್ ಫ್ರೆಂಡಾ? ನೀನೇನ್ ಶ್ವೇತಾ, ಅವ್ರೇನೋ ತಮಾಷೆಗೆ ಮಾತಾಡ್ತಾರೆ ಅಂತಂದ್ರೆ. ನೀನ್ ಯಾರನ್ನು ಪ್ರೀತಿಸ್ತಾ ಇಲ್ವಾ? ನಾನ್ ಎಲ್ರು ಪ್ರೀತಿಸ್ತೀನಿ, ಆದ್ರೆ ನನ್ನನ್ನು ಯಾರಾದ್ರೂ ಪ್ರೀತಿಸ್ಬೇಕಲ್ವಾ? ನಿಜ ಹೇಳ, ಹುಡ್ಗಿರ್ ಯಾವಾಗ್ಲೂ ನಿನ್ನಂತ ಕೋತಿಗಳನ್ನೇ ಇಷ್ಟಪಡೋದು. ಒಂದ್ ನಿಮಿಷ ನೀವ್ ಆಡ್ತಾರೆ.